Senate, yeah. Just help us. Hey. Senate. ಅನಸೂಯ ಎರಡನೇ ಹೆರಿಗೆ ಸಂದರ್ಭ ಹೆರಿಗೆ ಬಳಿಕ ಮೃತಪಟ್ಟ ಬಳಿಕ ಅವರ ಇಬ್ಬರು ಮಕ್ಕಳು ಅಂಶಿಕ ಮತ್ತು ಪೂರ್ವಿಕ ಈ ಇಬ್ಬರನ್ನು ಕೂಡ ಅನಸೂಯರವರ ಅಕ್ಕ ರೇವತಿ ಈ ಮನೆಗೆ ತರೆತಂದು ಅವರ ಮೂವರು ಮಕ್ಕಳ ಜೊತೆ ಈ ಇಬ್ಬರು ಮಕ್ಕಳನ್ನು ಕೂಡ ಸಾಕುವಂತ ಒಂದು ಮಾನವೀಯ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ರೇವತಿ ಕೃಷ್ಣಪ್ಪ ಇವರ ಮೂರು ಮಕ್ಕಳ ಜೊತೆ ಈ ಎರಡು ಮಕ್ಕಳನ್ನು ಸಾಕುವಂತ ಈ ಮಾತ್ರ ಜವಾಬ್ದಾರಿ ಇಲ್ಲಿ ವಾಸ್ತವ್ಯ ಇರತಕ್ಕಂತ ರೇವತಿ ಅವರ ಮನೆಯಲ್ಲಿ ಅವರ ಸಹೋದರ ಕೃಷ್ಣ ಮತ್ತು ರೇವತಿ ಅವರು ಅವರ ಸಹೋದರಿಯ ಮಗು ಆಗಿರತಕ್ಕಂತ ಪೂರ್ವಿಕ ಮತ್ತು ಅಂಶಿಕ ಎರಡು ಮಕ್ಕಳನ್ನು ಇವತ್ತು ತಂದು ಸಾಕ್ತಾ ಇದ್ದಾರೆ ಅವರಿಗೆ ಆಸರೆಯಾಗಿ ನಿಲ್ಲಬೇಕು ಅನ್ನತಕ್ಕಂತದ್ದು ಬಂಟ್ವಾಳ ಭಾರತೀಯ ಜನತಾ ಪಾರ್ಟಿಯ ಪರಿಕಲ್ಪನೆ ಈ ಕಲ್ಪನೆ ಆಧಾರದಲ್ಲಿ ಇವತ್ತು ರಾಜೇಶ್ ನಾಯ್ಕರ ನೇತೃತ್ವದಲ್ಲಿ ಏನು ಯಡಿಯೂರಪ್ಪ ಕಂಡಿರತಕ್ಕಂಥ ಭಾಗ್ಯಲಕ್ಷ್ಮಿ ಯೋಜನೆಯ ಚಿಂತನೆಗಳೇನಿದೆ ಸರ್ಕಾರ ಮಾಡಿರತಕ್ಕಂಥ ಯೋಜನೆ ಏನಿದೆ ಸರ್ಕಾರ ಆಗ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನು ಕೊಡ್ತಿತ್ತು ಆನಂತರ ಅವರು 18 ವರ್ಷ ಆದಾಗ 1 ಲಕ್ಷ ಸಿಗುವಂಥ ಯೋಜನೆ ಇತ್ತು ಇದನ್ನು ವೈಯಕ್ತಿಕವಾಗಿ ತಗೊಂಡು ಸರ್ಕಾರದ ಸಹಕಾರ ಇಲ್ಲದೆ ರಾಜೇಶ್ ನಾಯ್ಕರು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಕ್ಷೇಮ ನಿಧಿ ಆಧಾರದಲ್ಲಿ 25,000ದಾಗಿ ಅವರಿಗೆ ಠೇವಣಿಯನ್ನು ಇಟ್ಟು 16 ವರ್ಷದ ನಂತರ ಅವರಿಗೆ 1 ಲಕ್ಷ ರೂಪಾಯಿಗಳು ಸಿಗುವಂತ ಒಂದು ದೊಡ್ಡದಾಗಿರತಕ್ಕಂಥ ವ್ಯವಸ್ಥೆಯನ್ನು ಜೋಡಿಸಿದ್ದಾರೆ ಒಟ್ಟಾರೆ ಕಲ್ಪನೆಗೆ ಅನುಗುಣವಾಗಿ ಇವತ್ತು ಪ್ರಥಮ ಮನೆ ನಮಗೆ ಈ ಮೂಲಕ ಯಾಕೆಂದರೆ ಒಟ್ಟಾರೆ ಚಿಂತನೆ ನಮಗೆ ಕೋವಿಡ್ನ ಒಂದು ದುರ್ಘಟನೆಯಲ್ಲಿ ನಿರ್ಗತಿಯಾದವರಿಗೆ ಕೊಡಬೇಕು ಅಂತ ಇತ್ತು ಆದರೆ ನಾವು ಅದನ್ನು ಸ್ವಲ್ಪ ಇದು ಮಾಡಿ ಎಲ್ಲರಿಗೆ ಬರೀ ಕೋವಿಡ್ ಅಂತ ಮಾತ್ರ ಅಲ್ಲ ಎಲ್ಲ ಈ ಥರದ ಅನಾಥ ಮಕ್ಕಳು ಯಾರಾದರಿದ್ದರೆ ಅದನ್ನು ಅವರ ಸಂಬಂಧಿಗೂ ಸಾಕುವಂಥ ಪರಿಸ್ಥಿತಿ ಇದ್ದರೆ ಅವರಿಗೆ ಸಹಕಾರ ಮಾಡಿ ಪಕ್ಷ ಅವರ ಜೊತೆ ನಿಂತು ಖಂಡಿತವಾಗ್ಲೂ ಯಾಕಂದರೆ ಇಂಥ ಒಂದು ಮನೆಯಲ್ಲಿ ಎರಡು ಮಕ್ಕಳ ಭವಿಷ್ಯ ಒಳ್ಳೆಯದಾದರೆ ಒಂದು ಮನೆಯಲ್ಲಿ ಇರ್ತಾರೆ ಅದು ಎರಡು ಹೆಣ್ಣುಮಕ್ಕಳು ಒಂದು ಹೆಣ್ಣು ಮಗು ಓದಿ ದೊಡ್ಡದಾದರೆ ಇದು ಸಮಾಜಕ್ಕೆ ಏನು ಒಂದು ಉಪಕಾರ ಇದೆ ಅಂತ ನಮಗೆಲ್ಲ ಗೊತ್ತು ಯಾನು ಇದೇ ಗುಂಜಿ ನಂಬಿಕೆ ಇಲ್ಲ ಸುಮ್ಮನೆ ಬರ್ತೇನೆ ಜೋಗ್ಲೇನು ಏರ್ಲ ಬರ್ತೀನಿ ಸಾಂಗ್ ನಟ ಇದ್ದೇನೆ ಜನ ಪುಣ್ಯಾತ್ಮರು ಬರ್ತೇನೆ ಇಲ್ಲಿ ಚೆನ್ನಲ್ಲಿ ತುಂಬ ಬರ್ತೇನೆ ಇಲ್ಲ ಮಾತದು ಮೆಕ್ಕಿ ನನ್ನ ಎಂಕ್ಲು ಉಳ್ಳ ಅನ್ಬಂಡದು ಎಂಕ್ಲಿ ಗಾರಿ ಸಾಮಾನು ಮುರಲಿ ಕೊರಿಯರ್ ಇಂಚಿನ ನೇನು ಬೇಲ ಅಂತ ನಿಕ್ಲಿಗಾನು ಬೇತಾ